ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇದೇ ಸರಿಯಾದ ಟೈಮ್, ಮನೇಲಿ ಬೇರೆ ಯಾರೂ ಕಾಣಿಸ್ತಾ ಇಲ್ಲ. ಆ ಜನನೇ ಆದರೂ ನನ್ನ ಮಾತು ಕೇಳ್ತಿರ್ಲಿಲ್ಲ. ಮಗುಗಾದರೂ ನಿಧಾನಕ್ಕೆ ತಿಳಿ ಹೇಳ್ತೀನಿ. ಎಷ್ಟೇ ಆದರೂ ನನ್ನ ಮೊಂಬುಗಳಲ್ವಾ, ನನ್ನ ಮಾತು ಕೇಳದೆ ಇರಲ್ಲ. ಪುಟಾಣಿ, ಫೋನ್ ಮಾಡ್ತಾ ಇದೀಯಾ? ನಾನು ದೋಸೆ ಮಾಡ್ತಾ ಇದ್ದೀನಿ. ಓ, ದೋಸೆ ಮಾಡ್ತಾ ಇದೀಯಾ? ಸರಿ ಸರಿ ಸರಿ, ಜಾಣೆ. ಪುಟಾಣಿ, ನೀನು ನಾನು ಹೇಳಿದ ಮಾತೆಲ್ಲ ಕೇಳ್ತೀಯ ಅಲ್ವಾ? ಬಂಗಾರಿ, ಆ ಪಾರ್ವತಿ ಇದ್ದಾಳಲ್ಲ, ಅದೇ ಪುಟ್ಟ ಆ ಪಾರು. ಅವಳು ಈ ಮನೆಗೆ ಕೆಲಸದೊಳಗ್ ಬಂದವಳು. ಹಾಗಾಗಿ ನೀನು ಅವಳನ್ನ ಹೆಸಿಡ್ದು ಪಾರು ಅಂತ ಕರಿತೀಯಲ್ಲ, ಹಾಗೇ ಕರಿತಿರು. ನನಗೂ ಸಂತೋಷ ಆಗುತ್ತೆ. ಯಾಕೆ ಅಂದ್ರೆ ಅವಳು ಕೆಲಸದೊಳಗ್ ಬಂದವಳು, ಅಲ್ದೆ ನೀನ್ ಅವಳನ್ನ ಹೆಸರಿದ್ದು ಕರೆದ್ರೆ ನನಗೂ ಸಂತೋಷ ಆಗುತ್ತೆ. ಅವರು ದೊಡ್ಡ ಮಾಡ್ಬೇಕು ಅಂತಾರೆ. ಯಾರು ಹೇಳಿದ್ದು? ಅಜ್ಜಿ. ಅಜ್ಜಿನಾದ್ರೂ ಹೇಳಿ, ಯಾರಾದ್ರೂ ಹೇಳಿ. ನೋಡ್ಬಿಟ್ಟ, ನೀನ್ ಮಾತ್ರ ಯಾವಾಗ್ಲೂ ಅವಳನ್ನ ಹಾಗೆ ಕರಿ, ಪಾರು ಅಂತ. ಆ ಪಾರ್ವತಿದು ಬುದ್ಧಿ ಸರಿ ಇಲ್ಲ, ಆ ಆದಿತ್ಯಂಗೂ ಅಷ್ಟೇ. ಹೌದು, ಪ್ರೀತು ಅಪ್ಪ ಊರಲ್ಲಿ ಇರ್ಲಿಲ್ಲ ಅಂತ ನೀನ್ ಯಾಕೆ ಆದಿತ್ಯನ ಎದೆ ಮೇಲೆ ಹೋಗಿ ಮಲಗ್ತೀಯಾ? ನಿನ್ ನಿದ್ದೆ ಬರ್ಲಿಲ್ಲ ಅಂದ್ರೆ ನನ್ ರೂಮಿಗೆ ಬಾ, ನಾನು ನಿಂಗೆ ಮಲಗಿಸ್ತೀನಿ, ಸ್ನಾನ ಮಾಡಿಸ್ತೀನಿ, ತಿಂಡಿ ತಿನ್ನಿಸ್ತೀನಿ, ರೆಡಿ ಮಾಡ್ತೀನಿ, ಸರಿನಾ? ಏನಂತ ಹೇಳಿದ್ದು ನಿಜನಾ ಅಂತ ಅಜ್ಜಿ ಹೇಳಿದ್ದಾರೆ. ಏನೇ ದುಡ್ಡು ಬಂದ್ರು ಕೇಳುವ ಅಂತ. ಸೂಪರ್ ಪುಟ್ಟಿ, ನಿಂಗೆ ಏನೇ ಡೌಟ್ ಇದ್ರು ಅಖಿಲ ಅಜ್ಜಿ ನಿವಾರಣೆ ಮಾಡ್ತಾರೆ. ಹೋಗು, ಅಜ್ಜಿನ ಕೇಳು. ಜೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.